Hi friends, welcome to Shwetha channel. Friends, ivattu nanu pepper rice madanu kodidini. Friends, ee rice na naavu heeke cold, negadi, kemmu, sheetha idda kuda ee riti rice na maadkontirodrinda tumbane begane kadime agutte. Adalade naavu idina baanantiyarige prati disa hoodagi kodtare. Hagagi baanantiyarige antane maaduvanta ee riti pepper rice na ivattu maadod hege ಮಾಡಲಿಕ್ಕೆ ನಿನ್ನ ಸಾಮಗ್ರಿಗಳನ್ನ ತಗೊಂಡಿದ್ವಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ಈ ಪೆಪ್ಪರ್ ರೈಸ್ ಮಾಡೋದು ಹೇಗೆ, ಅದಕ್ಕೆ ಮಾಡಲಿಕ್ಕೆ ನಿನ್ನ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡ್ಬೋದು ಮೊದಲಿಗೆ ನಾನು ಸ್ಟವ್ನ ಹಚ್ಕೊಂಡು ಒಂದು ಬಾಂಡಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ಈಗ ಬಾಂಡಲಿ ಬಿಸಿ ಆಗಿದೆ, ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ವಿ. ಎಣ್ಣೆ ಬಿಸಿ ಆಗಿದೆ, ಇದಕ್ಕೆ ನಾವು ಇವಾಗ ಒಗ್ಗರಣೆಗೆ ಸಾಸಿವೆನ ಹಾಕೋಣ. ನಾ ಇದು ಒಂದು ಚಿಕ್ಕ ಟೀಸ್ಪೂನಲ್ಲಿ ಒಂದು ಟೀಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ವಿ. ಇವಾಗ ಒಂದು ಕಾಲು ಟೀಸ್ಪೂನ್ ಅಷ್ಟು ಜೀರಿಗೆ, ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ನಿಮಗೆ ಕಡಲೆಬೇಳೆ ಹೇಳಿರಲಿಲ್ಲ, ಸಾರಿ. ನಿಮ್ಗೆ ಏನಾದರೂ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ, ಇದು ಆಪ್ಷನಲ್. ಇವಾಗ ಒಂದು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಗೋಲ್ಡ್ ಕಲರ್ ಚೇಂಜ್ ಆಗಲಿ, ಗೋಲ್ಡನ್ ಕಲರ್ ಚೇಂಜ್ ಆಗಿದೆ. ಇವಾಗ ನಾವು ಒಂದು 5-6 ಒಣಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಈ ಒಣಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನೋಡ್ಬೋದು ಒಂದು 20-25 ಎಲೆಯಷ್ಟು ಕರಿಬೇವನ್ನ ಹಾಕೋತಾ ಇದ್ದೀನಿ. ಕರಿಬೇವು ಕೂಡ ಚೆನ್ನಾಗಿ ಚಪ್ಪಟ್ಟನ್ನು ಸಿಡಿತಾ ಇದೆ. ಇವಾಗ ಇಲ್ಲಿ ನೋಡ್ಬೋದು ನಾವು ಪಪ್ ಮಾಡ್ಕೊಂಡಿರುವಂತಹ ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಒಂದು ಸ್ವಲ್ಪ ಜಜ್ಜಿಕೊಂಡು ಅದನ್ನು ಹಾಕೋಣ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಈ ಪೆಪ್ಪರ್ ರೈಸು, ಈ ನಮಗೆ ಕೋಲ್ಡ್ ಟೈಮಲ್ಲಿ ಈ ನೆಗಡಿ, ಕಫ, ಕೆಮ್ಮು, ಶೀತ ಇರುತ್ತಲ್ಲ, ಆ ಮೂಮೆಂಟಲ್ಲಿ ಈ ಪೆಪ್ಪರ್ ರೈಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ಏನಾಗುತ್ತೆ, ಈ ಕೋಲ್ಡ್ ಕಫ ಎಲ್ಲ ಏನಾಗುತ್ತೆ ಆಲ್ಮೋಸ್ಟ್ ತುಂಬ ಕಡಿಮೆ ಆಗಿ ಎಲ್ಲದರಿಂದ ರಿಲೀಫ್ ಸಿಗುತ್ತೆ. ಅದಲ್ಲದೆ ನಾವು ಇದನ್ನು ಈ ಇದು ಬಾಣಂತಿಯರಿಗೆ ಇದನ್ನು ಏನು ಮಾಡ್ತಾರೆ, ಡೈಲಿ ರೆಗ್ಯುಲರಾಗಿ ಒಂದು ಫುಡ್ ಅಂತಲೇ ಕೊಡ್ತಾರೆ ಪೆಪ್ಪರ್ ರೈಸು. ಅವ್ರ ಹೆಲ್ತಿಗೆ ತುಂಬ ಒಳ್ಳೆಯದಿದೆ, ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ಅಷ್ಟೇ ಮಾಡೋಕ್ಕೆ ಕೂಡ ತುಂಬ ಕಡಿಮೆ ಸಮಯ ತಗೊಳ್ಳುತ್ತೆ, ಅಷ್ಟೊಂದೇನು ಸಮಯ ತಗೊಳ್ಳಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಇವಾಗ ನೋಡ್ಬೋದು ನಾವು ರುಬ್ಕೊಂಡು ಇಟ್ಕೊಂಡಿರುವಂಥ ಪೆಪ್ಪರ್ನ ಇದಕ್ಕೆ ಹಾಕೋತಾ ಇದ್ದೀವಿ. ನಿಮಗೆ ಪೆಪ್ಪರ್ ನೋಡಿ ನಿಮಗೆ ಖಾರ ಎಷ್ಟು ಬೇಕು ಅದು ನೋಡಿಕೊಂಡು ಹಾಕ್ಕೊಳ್ಳಿ, ಅದ್ರ ಮೇಲೆ ಡಿಪೆಂಡ್ ಮಾಡಿ. ಆಲ್ರೆಡಿ ಒಣಮೆಣಸಿನಕಾಯಿ ಹಾಕಿರೋದ್ರಿಂದ ನಿಮ್ಗೆ ಎಷ್ಟು ಬೇಕಾಗುತ್ತೆ, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪೆಪ್ಪರ್ ಖಾರನ ಯೂಸ್ ಮಾಡಿ. ಇವಾಗ ನೋಡ್ಬೋದು ಅದ್ರ ಜೊತೆಗೆ ರೈಸ್ನ ಹಾಕ್ಕೊಂಡಿದ್ದೀವಿ. ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ರೈಸು. ಇದು ರೈಸು ನಾವು ಕುಕ್ಕರಲ್ಲಿ ಮಾಡಿಟ್ಕೊಂಡು ಸ್ವಲ್ಪ ತಣ್ಣಗೆ ಆಗಿಬಿಟ್ಟಿದ್ವಿ. ನೀವು ಬೇಕಂದರೆ ಕುಕ್ಕರಲ್ಲಿ ಮಾಡ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಯೂಸ್ ಮಾಡಿ, ಇಲ್ಲ ಡೈರೆಕ್ಟ್ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಿದೆ ಈ ಪೆಪ್ಪರು ಎಲ್ಲ ಕೂಡ ಅನ್ನಕ್ಕೆ ನೀಟಾಗಿ ಹೊಂದ್ಕೋಬೇಕು, ಎಲ್ಲ ಕಡೆ ನೀಟಾಗಿ ಉಪ್ಪು ಖಾರ ಎಲ್ಲ ಸೇರ್ಕೋಬೇಕು, ಅಲ್ಲಿವರೆಗೂ ನೀಟಾಗಿ ಹಾಕೋಬೇಕಾಗುತ್ತೆ. ಇವಾಗ ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ರೈಸ್ ಜೊತೆಗೆ ಹೊಂದ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಮಿಕ್ಸ್ ಕೊಡಬೇಕು. ಇವಾಗ ನೀವು ನೋಡ್ಬೋದು ಪೆಪ್ಪರ್ ರೈಸ್ ರೆಡಿ ಆಗಿದೆ. ಇದೊಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋಣ. ಫ್ರೆಂಡ್ಸ್, ಇವಾಗ ನೋಡಿದ್ರಿಂದ ಪೆಪ್ಪರ್ ರೈಸ್ ಮಾಡೋದು ಹೇಗೆ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.